ಏನ್ ಬೇಕಾದ್ರೆ ನಡೀಬಹುದು. ಮೊದ್ಲಾದ್ರೆ ಒಂದು ಯಾವ ಸಂಸತ್ ಆಗ್ಲಿ ವಿಧಾನಸಭೆ ಆಗ್ಲಿ ಒಂದು ಘನತೆ ಗೌರವ ಎಲ್ಲ ಪಕ್ಷ ಆಗ್ಲಿ ಈಗಿನ ಘನತೆ ಗೌರವ ಎಲ್ಲ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ಹಲೋ, ಮೊದ್ಲು ನಮ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ, ಬರೀ ಈ ಮುದ್ರಣ ಮಾಧ್ಯಮದಲ್ಲಿ ಮಾರ್ಗದರ್ಶಿಸೋ ಬಂದೇ ಗೊತ್ತಾಗೋದು. ಈಗ ಈ ನೇರ ಪ್ರಸಾರನೂ ಇದೆ, ಅವರ ನಡವಳಿಕೆ ಆ ಮಕ್ಕಳಲ್ಲಿ ನೋಡ್ತಾ ಇರ್ತಾರೆ. ಮೇಲ್ಗಡೆ ಮಕ್ಕಳು ಶಾಲಾ ಮಕ್ಕಳು ಬಂದಿರ್ತಾರೆ, ಕಾಲೇಜ್ ಮಕ್ಕಳು ಬಂದಿರ್ತಾರೆ, ಅವ್ರ ಮುಂದೆ ಅವರು ಮಾತಾಡೋ ರೀತಿ. ಆಮೇಲೆ ಇವತ್ತು ಒಬ್ಬ ಎಂ ಎಲ್ ಎಗೂ ನೀವ್ ಯಾಕೆ ಬೇಕು ಬಂದೆ, ನೀವ್ ಯಾಕೆ ಬೇಕು ಬಂದ್ರಿ, ಕಾರಣ ಏನು ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ, ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಆಮೇಲೆ ಈ ತರ ಈ ಲೋಪದೋಷಗಳ ಬಗ್ಗೆ ಹೆಚ್ಚಿದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಈಗ ನಾವು ಈಗ ಭದ್ರತಾ ಲೋಪ ಅದು ಎಲ್ಲರಿಗೂ ಪರಿಣಾಮ ತಗಲುತ್ತೆ. ಅದು ಎಲ್ಲರೂ ಯಾರು ಸ್ಪೀಕರ್ಗಳು ಹಿಡಿದು ಇರೋ ಸೆಕ್ಯೂರಿಟಿ ವರ್ಗೂ ಅದರ ಜವಾಬ್ದಾರಿ ಇರಬೇಕಾಗ್ತದೆ. ಆಮೇಲೆ ಅಡ್ಡಾದಿಡ್ಡಿ ಪಾಸ್ಗಳ ವಿತರಣೆ, ಆಮೇಲೆ ವಶೀಲಿಗಳು, ಈ ಥರದ್ದೆಲ್ಲ ಆಗಿ 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 ಆಮೇಲೆ ಈಗ ಪಾಸ್ ಸೆಕ್ಯೂರಿಟಿ ಇಶ್ಯೂ ಮಾಡೋರಿಗೆ ಅವರು ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಇದೆಲ್ಲ ನಡೀತಾನೆ ಇದೆ. ಇದು ಸಂಸತ್ ಭವನದಲ್ಲಿ ಅದು ಹೆಂಗಿರ್ಬೇಕು ಅಂದ್ರೆ ಒಂದು ಸ್ಪ್ರೇ ಅನ್ನು ಅದೇನು ತಗೊಂಡೋಗಿದಾರಲ್ಲ, ಅದು ಮೆಟಲ್ ಡಿಟೆಕ್ಟರ್ ಅಲ್ಲಿ ಅದು ಈಸಿಯಾಗಿ ಗೊತ್ತಾಗ್ಬೇಕು, ಅದೆಲ್ಲ ಈಸಿಯಾಗಿ ಗೊತ್ತಾಗ್ಬೇಕು. ಆಮೇಲೆ ಅದು ಏನು ಈ ಬಾಗಿಲಿಗೆ ಒಂದು ಸೆಕ್ಯೂರಿಟಿ ಚೌಕಟ್ಟು ಅದೋಗ್ಬೇಕು, ಅದು ಎಲ್ಲದರಲ್ಲೂ ಅದು ಕಾಣಿಸ್ಕೊಳ್ಬೇಕು. ಎಲ್ಲೋ ಮಾಲಲ್ಲಿ ಸುಮ್ಮನೆ ಒಂದು ಅದು ಈ ಸೆಕ್ಯೂರಿಟಿಗೆ ಒಂದು ಫ್ರೇಮ್ ಹಾಕಿರ್ತಾರೆ, ನೀವು ನೋಡಿರ್ಬೋದು ಮಾಲಲ್ಲಿ ಅದು ಮಾಡೋರಿರಲ್ಲ, ನೋಡೋರಿರಲ್ಲ, ಕೇಳೋರು ಇರಲ್ಲ. ನಾನು ಎಷ್ಟೋ ಸಲ ಈ ಮಾಲಗಳಲ್ಲಿ ಹೋಗುವಾಗ ನಾನು ಕೇಳಿದ್ದೀನಿ, ಯಾಕೆ ಸುಮ್ಮನೆ ಹಾಕಬಹುದು ತೆಗಿಬಹುದಲ್ಲ ಅಂತ. ಕರ್ತಾರ ಅವರು ಅಂದ್ರೆ ಕಾಟಾಚಾರಕ್ಕೆ ಮಾಡಿಕೊಂಡು ಭದ್ರತಾ ವ್ಯವಸ್ಥೆ ಯಾವತ್ತೂ ಕಾಟಾಚಾರಕ್ಕೆ ಆಗ್ಬಾರ್ದು. ಅದು ಕಟ್ಟುನಿಟ್ಟಾಗಿ ಆದ್ರೆ ಮಾತ್ರ ಇದೆಲ್ಲ ತಡೀಲಿಕ್ಕೆ ಸಾಧ್ಯ. ಅಂದ್ರೆ ಈಗ ನೀವು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀವು ಗಮನಿಸದ ಪ್ರಮುಖವಾಗಿ ಏನ್ ಅಂದ್ರೆ ಈ ರೀತಿಯ ಭದ್ರತೆ ಎಲ್ಲಿ ವೈಫಲ್ಯ ಆಗಿರ್ಬೋದು ಅನ್ಸುತ್ತೆ ಸರ್ ನಿಮ್ಗೆ? ಅಲ್ಲ, ಇದು ಏನಾಗಿದೆ ಅಂದ್ರೆ ಈ ಕಾಟಾಚಾರಕ್ಕೆ ತಗೊಂಡ್ಬಿಟ್ಟಿದ್ದಾರೆ. ಭದ್ರತಾ ವ್ಯವಸ್ಥೆಯಲ್ಲಿ ಯಾವ ಕಾರಣಕ್ಕೂ ಲೋಪ ಆಗಬಾರದು, ಯಾವ ಹಂತದಲ್ಲೂ ಲೋಪ ಆಗಬಾರದು. ಆಮೇಲೆ ಉಡಾಫೆ ಮಾಡಬಾರ್ದು, ಯಾವ್ದು ಒಬ್ಬ ಕಾನ್ಸ್ಟೇಬಲ್ ಇರ್ಲಿ ಅಧಿಕಾರಿಗಳಿರ್ಲಿ ಉಡಾಫೆ ಮಾಡಬಾರ್ದು. ಅವ್ರ ಮೇಲಧಿಕಾರಿಗಳು ಹೇಳಿದಾಗ ಮಾತ್ರ, ಈಗ ಆಗಸ್ಟ್ 15th ಜನವರಿ 26th ಮಾತ್ರ ಭದ್ರತಾ ವ್ಯವಸ್ಥೆ ಟ್ರೀಟ್ ಮಾಡಬೇಕು ಅಂತಲ್ಲ. ನಮಗೆ ಭದ್ರತಾ ವ್ಯವಸ್ಥೆ ಈಗ ಇಡೀ ಪ್ರಪಂಚದಲ್ಲಿ ಈಗ ಎಲ್ಲ ಕಡೆ ಆಗ್ತಾ ಇದೆ, ಇಡೀ ಭಾರತ ದೇಶದಲ್ಲೆಲ್ಲ ಎಲ್ಲ ಕಡೆ ಆಗ್ತಾ ಇರೋದ್ರಿಂದ ಬಹಳ ಅತಿ ಭದ್ರತಾ ವ್ಯವಸ್ಥೆಯ ಲೋಪ ಅತಿ ಮುತುವರ್ಜಿಯಿಂದ ಮಾಡ್ಬೇಕು. ಯಾವುದೇ ಅಧಿಕಾರಿ ಇರಲಿ, ಅದು ಕಾನ್ಸ್ಟೇಬಲ್ ಇಂದ ಹಿಡಿದು ಮೇಲಧಿಕಾರಿವರೆಗೂ ಅದ್ರ ಬಗ್ಗೆ ಅದರ ಸೂಕ್ಷ್ಮತೆ ಅರಿವಿರಬೇಕು, ತೀವ್ರತೆ ಅರಿವಿರಬೇಕು. ಆವಾಗಲೇ ಇದನ್ನ ನಾವು ತಡಿಲಿಕ್ಕೆ ಸಾಧ್ಯ ಇಂಥದ್ರೆಲ್ಲ. ಅದಕ್ಕೆ ಹೇಳ್ತಾರೆ ಪೊಲೀಸ್ ಅಲ್ಲಿ ಬಹಳ ಒಂದು ಧ್ಯೇಯ ವಾಕ್ಯ ಇದೆ, ಅದು ಏನು ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಅದು ಹೆಂಗೆ ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳ್ತಾರೋ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಇದ್ದಾರಲ್ಲ, ಅದು ಬಹಳ ಮುಖ್ಯ. ಆದ್ಮೇಲೆ ತಡೆಯೋದು ತಡೆಯೋದಿಲ್ಲ ಬೇರೆ ಪ್ರಶ್ನೆ, ಆಗದಂಗೆ ತಡೆಯೋದಿದೆಯಲ್ಲ ಅದು ಪೊಲೀಸ್ಗೆ ಬಹಳ ದೊಡ್ಡ ಸವಾಲು. ಅದು ಅದನ್ನ
ಮತ್ತೆ ಇನ್ನೊಂದೇನು ಸರ್, ಅಂದ್ರೆ ಇಲ್ಲಿ ತಡಿಯೋದು ಒಂದು ಇದು ಭದ್ರತೆ ಅಂದ್ರೆ ಆ ಮಟ್ಟಕ್ಕೆ ನುಗ್ಗುತ್ತಾರೆ ಅಂದ್ರೆ, ಅಂದ್ರೆ ಒಳಕ್ಕೆ ಹೋಗ ಗ್ಯಾಲರಿನ ನೆಗಿತಾರೆ, ಆಚೆ ಇಬ್ರು ಪ್ರೊಟೆಸ್ಟ್ ಮಾಡ್ತಾರೆ, ಅಂದ್ರೆ ಇದು ಯಾವ್ದು ಗೊತ್ತೇ ಆಗಿರ್ಲಿಲ್ವ ಅಂತ. ಇಲ್ಲ, ಅವ್ರನ್ನ ಕೂಲಂಕುಷವಾಗಿ ವಿಚಾರಿಸೋದ್ರೆ ಗೊತ್ತಾಗ್ಬೋದು ಅವ್ರ ಹಿನ್ನೆಲೆ, ಅವ್ರ ಹಿನ್ನೆಲೆನ ತಮ್ದು. ಈಗ ಎಂತೆಂತ ತನಿಖಾ ತಂಡಗಳಿದೆ, ಈಗ ಅವರೆಲ್ಲ ಅದನ್ನ ಕೂಲಂಕುಷವಾಗಿ ಅವ್ರ ಇತಿಹಾಸವನ್ನ ಕೆದಕ್ಬೇಕು. ಆವಾಗಲೇ ಇದೆಲ್ಲ ಈಚೆ ಬಂದ್ರು, ಬರೀ ಈಗ ಬಂದಿದ್ದಾರೆ ಹುಡುಗರು, ಅದೇನೋ ಅವರು ದೇಶದ ಗಮನ ಸೆಳೆಯಕ್ಕೆ ನಾವು ಮಾಡಿದ್ದೀವಿ ಅಂತ ಹೇಳ್ತಿರೋದು ಈಗ ಮೀಡಿಯಾಸ್ಗಳೆಲ್ಲ ಬರ್ತಾ ಇದೆ. ಅದರಿಂದ ಅವ್ರ ಇತಿಹಾಸವನ್ನ, ಅವರ ಓದಿನ ಇತಿಹಾಸ, ಅವ್ರ ಪೆಟ್ರೋಲ್ ಇತಿಹಾಸ ಮೇಲೆ ಎಲ್ಲವನ್ನ ಅಲ್ಲ ದೇಶದ ಗಮನ ಸೆಳೆಯಕ್ಕೆ ಈ ರೀತಿ ಮಾಡ್ತಾರ, ಸೆಕ್ಯೂರಿಟಿ ಬ್ರೀಚ್ ಮಾಡಿ ಆತಂಕವಾದಿಗಳ ಅಂತ ಏನು ಬೇಕಾ ಮಾಡ್ಬೋದು. ಇದನ್ನ ಬಹಳ ದೊಡ್ಡ ವೈಫಲ್ಯ ಸರ್. ಕೊನೆಯದಾಗಿ ಈ ಇಂಥ ಪಾಸ್ ತಗೊಂಡೋಗ ಕೊಡೋದು, ಅವ್ರ ಪಾಸ್ ಕೊಡೋದು ಸಂಸದರು ಕೊಟ್ರು ಅಥವಾ ಎಮ್ ಎಲ್ ಎ ಯಾರೋ ಕೊಡ್ತಾರೆ, ಹಂಗಾರೆ ಇನ್ ಮುಂದಕ್ಕೆ ಪಾಸ್ ಯಾರು ಬರ್ಲೇಬಾರ್ದು ಸಂಸತ್ಗೆ ಅನ್ನೋ ತರ ಕಾನೂನು ಮಾಡ್ಬಿಟ್ರೆ ಮುಂದೆ ಯಾರು ಸಂಸತ್ತು ಅಥವಾ ವಿಧಾನಸಭೆ ನೋಡಕ್ಕೆ ಆಗಲ್ಲ ಅಂತ. ಈಗ ಯಾವ್ದು ಯಾವ ಸ್ಥಿತಿಲಿದೆ ಅಂದ್ರೆ, ಅಪಘಾತದಲ್ಲಿ ಯಾರಾದ್ರೂ ತೀರಾಬಿಟ್ರೆ ಕಾರುಗಳೇ ಹೋಗಿ ರಸ್ತೆಗಳಲ್ಲಿ ಕಾರನ್ನ ಚಲಾಯಿಸಬಾರದು. ಕನ್ನಡದ ಪರಮಾವಧಿ ನಾವು ಇರೋದೇ. ಈಗ ಯಾರಿಗೂ ಏನು ಸುಮ್ಮನೆ ಏನು ಗೆಸ್ಟ್ ಅಪಿಯರೆನ್ಸ್ ಇಲ್ಲ ಅಥವಾ ಆನರರಿ ಕೆಲಸ ಮಾಡ್ತಾ ಇಲ್ಲ ಸೆಕ್ಯೂರಿಟಿ ಅವರು. ಎಲ್ಲರಿಗೂ ಅವ್ರಿಗೆ ಏನೇನು ಬೇಕು ಸಂಬಳ ಸವಲತ್ತು ಎಲ್ಲವನ್ನ ಕೊಟ್ಟು, ಆಮೇಲೆ ಅದಕ್ಕೆ ಏನೇನ್ ಪೂರಕವಾದ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಕೊಟ್ಟು ಅಲ್ಲಿ ನಿಲ್ಸಿರ್ತಾರೆ ಸೆಕ್ಯೂರಿಟಿ ಅವ್ರನ್ನ. ಹಿಂಗೆ ಅವರು ಎಷ್ಟೊಂದು ಅಡೆತಡೆಗಳನ್ನ ದಾಟಿ ಒಳಗಡೆ ಹೋಗಿ ಸಂಸ್ಕೃತಿ ದೂರ್ತಾರೆ ಅಂದ್ರೆ ಇದು ಇದು ವೈಫಲ್ಯದ ವೈಫಲ್ಯದ ಪರಮಾವಧಿ. ಸರ್ ಕೊನೆಯದಾಗಿ, ಸರ್ ಕೊನೆಯದಾಗಿ ನಿಮ್ಗೆ ಈಗ ಸರ್ಕಾರ ಇದು ಪೊಲೀಸ್ ಭದ್ರತಾ ವ್ಯವಸ್ಥೆ ಅಥವಾ ಸರ್ಕಾರ ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳ್ತೀರಾ? ನೋಡಿ, ಈಗ ಆಗಿದ ತಕ್ಷಣ ಎಲ್ಲ ದೇಶದ ಎಲ್ಲ ಅಸೆಂಬ್ಲಿಗಳಲ್ಲಿ, ಎಲ್ಲ ವಿಧಾನ ಪರಿಷತ್ಗಳಲ್ಲಿ, ಟ್ರೆಕ್ಕಿಂಗ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ನಡೆಯಕ್ಕೆ ಶುರು ಆಗುತ್ತೆ. ಸ್ಥಿತಿ ಬಂತು ತೋಳ ಕತೆ, ತೋಳ ಬಂತು ತೋಳ ಕತೆ ಆಗಲೇ ಯಾರ ಮಾಪ್ ಡ್ರಿಲ್ಗಳನ್ನ ಮಾಡ್ತಾ ಇದ್ರು. ಮೊದಲೆಲ್ಲ ಸಡನ್ ಆಗಿ ಮಾಪ್ ಡ್ರಿಲ್ ಬರ್ತಾ ಇತ್ತು. ಅದು ಬಹುಶಃ ಎಲ್ಲರೂ ಸಜ್ಜನರಾಗ್ಬಿಟ್ಟಿದ್ದಾರೆ ಅಂತ ಮೌನ ವಹಿಸೋದಿದೆಯಲ್ಲ. ಪೊಲೀಸಿನ ಪಾತ್ರ ಏನು ಅಂದ್ರೆ, ಭದ್ರತಾ ವ್ಯವಸ್ಥೆಯಲ್ಲಿ ಪ್ರತಿಯೊಂದನ್ನ ಒಂದು ನಡವಳಿಕೆ ವಸ್ತು ಅಥವಾ ಯಾವುದೇ ವಿಚಾರಗಳನ್ನ ಕ್ಯಾಶುವಲ್ ಆಗಿ ಯಾವ್ದನ್ನು ತಗೊಳಂಗಿಲ್ಲ. ಎಲ್ಲವನ್ನ ಅನುಮಾನದ ದೃಷ್ಟಿಯಲ್ಲಿ ನೋಡಬೇಕು. ಅನುಮಾನದ ದೃಷ್ಟಿಯಲ್ಲಿ ನೋಡಿ ಪರೀಕ್ಷಿಸಿದ್ರೆ ಮಾತ್ರ ಅವನು ಪ್ರತಿಫಲ ಸಿಕ್ಕಿದೆ. ಇಲ್ಲ ಇಲ್ಲ ಏನು ಆಗಲ್ಲಪ್ಪ, 15 ವರ್ಷದಿಂದ ಆಗಿಲ್ಲ, 16ನೇ ವರ್ಷಕ್ಕೆ ಆಗುತ್ತ ಅನ್ನೋದು ಬೇಡ. 22 ವರ್ಷದ ಹಿಂದೆ ಆಗಿತ್ತು, ಇವಾಗ ಯಾಕೆ ಆಗುತ್ತೆ ಅಂದ್ರೆ ಹಿಂಗೆ ಆಗುತ್ತೆ ಅಷ್ಟೇ. ಓಕೆ ಸರ್, ಇದುವರೆಗೂ ಮಾತಾಡಿದ ಧನ್ಯವಾದಗಳು ಸರ್. ನನ್ನ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಸಿಯಾನ್ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.